నమామి శంకర సదాశివ సమారంభం శంకరాచార్య మధ్యమాం అస్మదాచార్య పర్యంతం ఒందే గురు పరంపరాం. నాడిన సమస్త వీక్షక బంధుగల పాదారవిందగలిగే నన్న శిరసాష్టాంగ నమస్కారములు. పుణ్యక్షేత్రగలిగే హోగతక్కంతవరు ఈ తప్పను మాడలేకూడదు. ಹೌದು ಮಕ್ಕಳೇ, ಧರ್ಮಶಾಸ್ತ್ರದಲ್ಲಿದೆ, ನಾನು ಹೇಳ್ತಿಲ್ಲ. ಹಿರಿಯರು, ಗುರುಗಳು, ಆಚಾರ್ಯರು, ತಪಸ್ವಿಗಳು, ಅನುಭವಸ್ಥರು, ಆ ಮಹಾ ಮೇರು ಪರ್ವತಗಳು ಏನು ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲೋ ಶೇಖರಿಸಿ ಕೇಳಿ ವಿಚಾರಿಸಿ ಅದನ್ನು ತಿಳಿದುಕೊಂಡು ಬಂದು ನಿಮಗೆ ಒಪ್ಪಿಸ್ತಿದ್ದಾನೆ. ಇದು ನನ್ನ ಮಾತಲ್ಲ. ಹೌದು ಮಕ್ಕಳೇ, ತುಂಬ ಜನಕ್ಕೆ ಪುಣ್ಯಕ್ಷೇತ್ರಗಳು ಹೋಗೋ ಒಂದು ಹುಚ್ಚು. ಹೌದು, ಹೋಗಲೇಬೇಕು ಪ್ರತಿಯೊಬ್ಬ ಧರ್ಮೀಯ ಧರ್ಮಿಷ್ಟ. ಅದು ಧರ್ಮಕ್ಕೆ ಸಂಬಂಧಿಸಿದ್ದು, ಅವರವರ ಧರ್ಮ. ಸಿಂಧಿಗಳಿದ್ದಾರೆ, ಪಾರ್ಸಿಗಳಿದ್ದಾರೆ, ಮಹಮತಿಯರಿದ್ದಾರೆ, ಕ್ರೈಸ್ತ ಬಂಧುಗಳಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ನಮ್ಮ ಹಿಂದೂಗಳಿದ್ದಾರೆ. ಎಲ್ಲರಿಗೂ ಅವರವರ ಧರ್ಮವೇ ಅತ್ಯಂತ ಶ್ರೇಷ್ಠ. ಅವರವರ ಧರ್ಮವೇ ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠ. ಅವರವರ ಧರ್ಮಕ್ಕೆ ಅನುಗುಣವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರ್ತಾರೆ, ನಿಜವೇ. ಆದರೆ ಈ ತಪ್ಪನ್ನು ಮಾಡಿದರೆ ಇನ್ನೊಬ್ಬರ ಪುಣ್ಯ ಕಳೆದು ಅವರ ಪಾಪವನ್ನೊತ್ತುಕೊಂಡು ಬರುವಿರಿ. ಹೌದು ಮಕ್ಕಳೇ, ತುಂಬ ಜನ ಮಾಡ್ತಿರ್ತಾರೆ. ನನಗೆ ತುಂಬ ದೈವಾನುಗ್ರಹ, ಈ ವಿದ್ಯೆ ತುಂಬ ದೊಡ್ಡವರು, ತುಂಬ ದೊಡ್ಡವರು. ಅವರು ಧರ್ಮಾನುಷ್ಠಾನ ದೊಡ್ಡದು, ಯಾರ್ಯಾರನ್ನು ಭೇಟಿ ಮಾಡಿಸಿದೆ, ತುಂಬ ದೊಡ್ಡ ವ್ಯಕ್ತಿಗಳ ಜಾತಕ ಪರಿಶೀಲನೆ ಅಲ್ಲಿ ಬಂದು ನಿಲ್ಲಿಸಿಟ್ಟಿದೆ ಮಕ್ಕಳೇ. ಇದು ನನ್ನ ಕನಸಲ್ಲ, ನನ್ನ ಕನಸು ಅಂತ ಆಗಾಗ ಅನ್ಕೋಳುವಾಗ ಹಿಂಗೆ ಹಿಂಗೆ ಅನ್ಕೋತಿರ್ತೇನೆ. ಇಂಥ ದೊಡ್ಡವರ ಸೇವೆ, ಇಂಥವರಿಗೆ ನನ್ನ ವಿದ್ಯೆ, ಇಂಥವರಿಗೆ ನಾನು ಕೈ ಮುಗಿದು ನಿಲ್ಲುವಂತಹ ವ್ಯಕ್ತಿಗಳಿಗೆ ನಾನು ಜಾತಕ ಹೇಳುತ್ತ, ಇಂಥ ಗುರುಗಳಿಗೆ, ಮಹಾಗುರುಗಳಿಗೆ, ಇಂಥ ದೊಡ್ಡ ದಕ್ಷ ಅಧಿಕಾರಿಗಳಿಗೆ ಅನ್ನತಕ್ಕಂಥದ್ದು ಯಾವ ಪೂರ್ವಪುಣ್ಯ ಜನ್ಮದ ಸುಕೃತವು ಅಂತ ಅನ್ಕೋತಿರ್ತೇನೆ. ಕೆಲವರು ಬರ್ತಿರ್ತಾರೆ, ಗುರುಗಳೇ ಗೊತ್ತಾ, ಬಂದಾಗೆಲ್ಲ ಪ್ರಸಾದ, ಪ್ರತಿ ತಿಂಗಳು ಪ್ರಸಾದ. ಏನ್ರಿ ಇದು ಪ್ರಸಾದ? ಲಾಸ್ಟ್ ಮಂತ್ ಕೊಟ್ಟೋದ್ರಲ್ಲ. ಅಯ್ಯೋ, ಮತ್ತೆ ಹೋಗಿದ್ದೆ ಗುರುಗಳೇ. ಹೌದಾ? ಮತ್ತೆ ಬರ್ತಾರೆ, ಮತ್ತಿನ್ನೊಂದು 15-20 ದಿನ, ಇನ್ನೊಂದು ತಿಂಗಳಿಗೆ ಮತ್ತೆ ಪ್ರಸಾದ. ನೆನಪಿಟ್ಟುಕೊಳ್ಳಿ, ಯಾವುದೇ ವ್ಯಕ್ತಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ನಂತರ 6 ತಿಂಗಳ ನಂತರವೇ ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಐ ಆಮ್ VIP, ಐ ಆಮ್ ಮೋರ್ ಪವರ್ಫುಲ್, ಐ ಆಮ್ ಮನಿ ಮ್ಯಾನ್. ಜೇಡಿಮಣ್ಣು, ಇನ್ನೊಬ್ಬರ ಪಾಪದ ಮೂಟೆಗಂಟೆಯನ್ನು ಹೊತ್ಕೊಂಡು ಬರ್ತಿದ್ದೀರಿ. ಇನ್ನೊಬ್ಬರಿಗೆ ಸಿಗಬೇಕಾದಂಥ ಪುಣ್ಯ ದರ್ಶನವನ್ನು ನೀವು ಕಿತ್ಕೊಂಡಿದ್ದೀರಿ ಪದೇ ಪದೇ. ಯುವರ್ ಇನ್ಫ್ಲೂಯೆನ್ಸಿಂಗ್ ಯುವರ್ ಇನ್ಫ್ಲೂಯೆನ್ಸ್ ಆರ್ ವಾಟ್ ಎವರ್, ನಾರ್ಮಲ್ ಕ್ಯೂನಲ್ಲಿ ಹೋದರೂ ಸರಿ. ಇನ್ನೊಬ್ಬನಿಗೆ ಹೋಗಪ್ಪ, ಅಲ್ಲಿ ಯಾವಾಗಲೂ ರಶ್, ಹೋಗ್ಲಿಕ್ಕಾಗಲ್ಲ, ಆಗೋಲ್ಲಪ್ಪ ನಮ್ಮ ಕೈಯಲ್ಲಿ ಅನ್ನತಕ್ಕಂಥವರನ್ನು ನಾನು ನೋಡಿದ್ದೇನೆ ಮಕ್ಕಳೇ. ಹೌದು ಮಕ್ಕಳೇ, ಸಂಕಟ ಆಗ್ಬಿಡುತ್ತೆ, ಆಗೋಲ್ಲ. ಕಾರಣ, ಇಂಥ ಒಬ್ಬ ಮೂರ್ಖ ಪಾಪಿ ಶತಮೂರ್ಖ ಮಾಡುತ್ತಿರುವ ಎಡವಟ್ಟು. ನನಗೆ ತೋಳ್ಬಲ ಇದೆ, ಶಕ್ತಿ ಬಲ ಇದೆ ಅಂತ ಹೇಳಿ ಹೋಗಿ ನಿಂತ್ಕೋತಾನೆ ದೇವರ ದರ್ಶನಕ್ಕೆ. ಇನ್ನೊಬ್ಬರ ದರ್ಶನವಾದ ಸೌಭಾಗ್ಯವನ್ನು ಕಿತ್ಕೊಂಡಿರೋದ್ರಿಂದ ನೀವು ಕಟ್ಕೊಂಡು ಬರ್ತೀರಿ ಮಕ್ಕಳೇ, ಮಾಡಬಾರದು. ಇದು ಧರ್ಮಶಾಸ್ತ್ರದಲ್ಲೇ ಇದೆ, ಶಿವಶಾಸನ ಇದು, ನೆನಪಿಟ್ಕೊಳ್ಳಿ. ದೇವಿ ಶಾಸನ, 6 ತಿಂಗಳಿಗೊಮ್ಮೆ ತಿರುಪತಿಗೆ ಹೋದ್ರೆ ಇನ್ನು 6 ತಿಂಗಳು ಬಿಟ್ಟೋಗಿ, ಕೊಲ್ಲೂರಿಗೆ ಹೋದ್ರೆ ಇನ್ನು 6 ತಿಂಗಳು ಬಿಟ್ಟೋಗಿ. ಹೋಗಿ 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 ಹೋಗಿ, ಏನು ಬೇರೆ ಕೆಲಸ ಇಲ್ವಾ ನಿಮಗೆ ಮಾಡೋದಕ್ಕೆ? ಕಲಿಯುಗದಲ್ಲಿ ಮಾಡಬೇಕಾಗಿರತಕ್ಕಂಥ ಅತಿ ದೊಡ್ಡ ಕಾರ್ಯ ಏನು ಗೊತ್ತ? ದಾನ, ಧ್ಯಾನ. ಮಾಡೋ ಕೆಲಸದ ಮೇಲೆ ಧ್ಯಾನ ಇರಬೇಕು, ಬಂದಿದ್ದರಲ್ಲಿ ಹಂಚಬೇಕು. ಇದನ್ನು ಗೊತ್ತೇ ಇಲ್ಲ. ಹೋಗು, ನಾನು ಇನ್ಫ್ಲೂಯೆನ್ಸ್ ಏನು, ತೃಪ್ತಿಗೆ ಹೋಗಿದ್ದೆ ಲಾಡು ತೊಗೊಬಂದೆ, ಅಮ್ಮನವ್ರ ಹತ್ರ ಹೋಗಿದ್ದೆ ಪ್ರಸಾದ ತೊಗೊಬಂದೆ, ಏನು ರಯ ಮಾಡ್ತಿದ್ದೀರಿ ನೀವು? ಇನ್ನೊಬ್ಬ ಪಾಪ ಹೋಗತಕ್ಕಂಥ ದರ್ಶನ, ಅಲ್ಲಿ ಬಂದ, ಟಿಕೆಟ್ ಕ್ಲೋಸು ಸರ್ ಆಗಲಿಲ್ಲ, ನನಗಾಗಿದೆ ಮಕ್ಕಳೇ, ಇಲ್ಲ ದರ್ಶನ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ, ರಶ್ ಆಗಿಬಿಟ್ಟಿದೆ. ಎಷ್ಟು ನೊಂದ್ಕೊಂಡು ಹೋಗ್ತಾರೆ ಗೊತ್ತರ, ಎಷ್ಟು ಕಣ್ಣೀರು ಹಾಕ್ಕೊಂಡು ಅವರು ಪಾಪ ಆ ಭಗವಂತನನ್ನ ದರ್ಶನ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ಕ್ಷಣವಾದರೂ, ಅರೆ ಕ್ಷಣವಾದರೂ ನಿನ್ನ ದರ್ಶನವಿರಲಿ ಶಿವಯ್ಯ ಅಮ್ಮ ಅಂತ ಬಂದಿರ್ತಾರೆ. ನೀವು ನುಗ್ಗಿ ಪದೇ ಪದೇ ಕುಟುಂಬನ ಹಾಕ್ಕೊಂಡು ಇನ್ನೊಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಸ್ನೇಹಿತರು ಒಬ್ರಿಗೆ, ಅದು ಶೋಕಿ ಅವರಿಗೆ. ಹೌದು, ಸ್ಟೇಟಸ್ ಶೋಕಿ ಮಕ್ಕಳೇ, ಹುಚ್ಚುತನದ ಪರಮಾವಧಿ. ದಟ್ ಇಸ್ ದ ರೀಸನ್ ಯು ಅಕರ್ಸ್ಡ್.
ತುಂಬಾ ದೇವಸ್ಥಾನ ದೇವಸ್ಥಾನ ಅಂತ ಇನ್ನೊಬ್ಬರ ಸೌಭಾಗ್ಯವನ್ನ ಪದೇ ಪದೇ ಹೋಗ್ತಿರ್ತಕ್ಕಂಥವರ ಭವಿಷ್ಯತ್ ನಾನು ತುಂಬಾ ಜನಕ್ಕೆ ನೋಡಿದ್ದಾನೆ. ಕಿತ್ತಾಕ್ಬಿಟ್ಟಿರುತ್ತೆ. ಹೌದು ಮಕ್ಕಳು, ಅಂತಿಂತ ಪೆಟ್ಟಲ್ಲ. ಒಬ್ಬರು ದೊಡ್ಡ ಕಿರೀಟ ತಗೊಂಡೋದ್ರು, ತಗೊಂಡೋಗಿ ಜೈಲಲ್ಲಿ ಇಟ್ಟುಬಿಟ್ಟಿತ್ತು. ನೆನಪಿಟ್ಟುಕೊಳ್ಳಿ, ದೇವರ ಮುಂದುಗಡೆ ನಿರ್ಗುಣ ತತ್ವದಿಂದ ಹೋಗ್ಬೇಕು. ಯಾವುದೇ ಒಂದು ಭಾವ ಇಟ್ಕೊಂಡು ಹೋಗ್ಬಾರ್ದು. ಪರಂಧಾಮ, ಜೀವನದಲ್ಲಿ ಒಮ್ಮೆಯಾದರೂ ನಿನ್ನ ನೋಡಬೇಕು ಅಂತ ಹಪ ಹಪ್ಪಿಸ್ತಿರ್ತಾರೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ರಾಮ 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 ಶಿವ ಅಮ್ಮ ತ, ನೀವು ನುಗ್ಗಿ ಹೋಗಿ ನಿಂತುಕೊಂಡು ಇನ್ನೊಬ್ಬರ ಸೌಭಾಗ್ಯ, ಇನ್ನೊಬ್ಬರ ದರ್ಶನದ ಭಾಗ್ಯ ಕಿತ್ತಾಕ್ಬಿಟ್ಟಿದೆ. ಆ ತಪ್ಪು ಯಾವುದೇ ಕಾರಣಕ್ಕೂ ಮಾಡಬೇಡಿ ಮಕ್ಕಳೇ. ನೀವು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರ ದರ್ಶನದ ಸೌಭಾಗ್ಯ ಕಿತ್ಕೋಬೇಡಿ. ಆದ ಕರ್ಸ್ಕೋತಾನೆ, ನಿಮಗೆ ಬಲ ಇದೆ ಅಂತ ನುಗ್ಗಬೇಡಿ. ಪ್ರತಿ 15 ದಿನಕ್ಕೆ, ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಹೋಗ್ತೀನಿ. ಇಲ್ಲ, ಒಂದು ಕ್ಷೇತ್ರಕ್ಕೆ ಹೋದರೆ ಮತ್ತೆ 6 ತಿಂಗಳು ಹೋಗುವಾಗಿಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ಹಿರಿಯರು ವರ್ಷಕ್ಕೊಮ್ಮೆ ಬೆಟ್ಟಕ್ಕೆ ಕಟೋ ಬಂಡಿನ ಅನ್ನೋರು. ಮಾದೇಶ್ವನ್ ಬೆಟ್ಟಕ್ಕೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ, ರಂಗನಾಥರ ಬೆಟ್ಟಕ್ಕೆ, ಮೇಲುಕೋಟೆ ಬೆಟ್ಟಕ್ಕೆ, ಬಾದಾಮಿ ಬನಶಂಕರಿಗೆ, ಪಾಂಡುರಂಗ ವಿಠಲನಿಗೆ, ನಮ್ಮ ಸಿಗಂದೂರು ಚೌಡೇಶ್ವರಿಗೆ, ಶಿರಸಿ ಮಾರಿಕಾಂಬಕ್ಕೆ, ನಮ್ಮ ಇಡುಗುಂಜಿ ವಿನಾಯಕನಿಗೆ, ಒಂದ ಎರಡ ನಮ್ಮ ತಿರುಪತಿ ಬೆಟ್ಟಕ್ಕೆ, ವರ್ಷಕ್ಕೊಮ್ಮೆ ಸಮ್ಮರ್ ಸೀಸನ್ ಕಟೋ ಬೆಟ್ಟಕ್ಕೆ ಬಂಡಿ ಕಟ್ಟೋ ಅನ್ನೋರು. ಇದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಮ್ಮ ಹಿರಿಯರಿಗೆ. ಅಂಥದ್ದೊಂದು ಪದ್ಧತಿ ಗೊತ್ತಿತ್ತು. ಇನ್ನೊಬ್ಬರ ಪ್ರೀತಿ ದರ್ಶನ ಭಗವಂತನಿಗೋಸ್ಕರ ಕಾಯ್ತಿರ್ತಾನೆ. ಹಣ್ಣು ಹಣ್ಣು ಮುದುಕರು ವಯಸ್ಸಾಗ್ಬಿಡಿ. ಆಗಲ್ಲ ಬಿಡಪ್ಪ, ರಶಲ್ಲಿ ಕಾಯಿಲೆ ಬಂದ್ಬಿಟ್ಟಿದೆ. ಜೀವ ಹೋಗೋಕೆ ಮೊದಲು, ಈ ದೇಹ ಮೋಕ್ಷ ಸಿಗೋಕೆ ಮೊದಲು ಆ ಭಗವಂತಂದು ಕಣ್ಣಲ್ಲಿ ತುಂಬ್ಕೋತೀನಿ ಅಂತ ಕಾಯ್ತಿರ್ತಾರೆ. ನೀವು ಕಿತ್ಕೋಬಿಟ್ಟಿದ್ದೀರಿ ಮಕ್ಕಳೇ. ಯು ಆರ್ ಸ್ಪಾಯಿಲ್ ಸಂಬಡಿಸ್ ಹ್ಯಾಪಿನೆಸ್, ಯು ಆರ್ ಸ್ಪಾಯಿಲ್ ಸಂಬಡಿಸ್ ವಿಸ್ಡಮ್. ಅದಕ್ಕೆ ಆ ಶಾಪ, ಇನ್ನಷ್ಟು ಇನ್ನಷ್ಟು ದೌರ್ಭಾಗ್ಯ ಕಟ್ಕೊ ಬರ್ತೀರಿ. ದಯಮಾಡಿ ಅಂಥದ್ದೊಂದು ಪದ್ಧತಿಗಳು ಇಟ್ಕೊಂಡಿದ್ರೆ ನಿಲ್ಲಿಸಿ. ಐ ಹ್ಯಾವ್ ಸೀನ್ ಇಟ್. ಒಬ್ಬ ಬಹುದೊಡ್ಡ ಬಿಲ್ಡರ್, ಬಹುದೊಡ್ಡ ಬಿಲ್ಡರ್, ಪ್ರತಿ ತಿಂಗಳು ಬರೋ, ನಾನು ಹೇಳಿದೆ ಅವ್ರಿಗೆ, ಬೇಡ ಸರ್, ಕಾಯಕವೇ ಕೈಲಾಸ. ಇನ್ನೊಬ್ರು ಯಾರೂ ಕಾಯ್ತಿರ್ತಾರೆ, ನೀವು ಪದೇ ಪದೇ, ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆ, ಹೋಗ್ತಿದ್ದೀರಿ. ಯಸ್, ಇಟ್ಸ್ ನಾಟ್ ರೈಟ್. ಬೇಡ, ಪ್ರತಿ ಬಾರಿ ಹೋದಾಗಲೂ ಒಂದು 20 ಜನ ಗೂಡು ಕಟ್ಕೊಂಡು ಹೋಗ್ತಿದ್ದೀರಿ ತೋರಿಸ್ಕೊಳ್ಳೋಕ್ಕೆ. ದೊಡ್ಡದಾಗಿ 4 ಕಾರುಗಳು ಹಾಕ್ಕೊಂಡು ಬದುಕು ಹೊಡೆದು ಬಿಡುತ್ತೆ ಅಂತ. ಇವತ್ತು 4 ಕಾರು ಇಲ್ಲ, 4 ಜನನೂ ಇಲ್ಲ. ಮಾಡಬೇಡಿ ಮಕ್ಕಳ ತಪ್ಪು. ಎಚ್ಚರಿಕೆ, ಒಳ್ಳೆಯದಾಗಲಿ. ನಮಾಮಿಷ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ್. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ್. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರತಿ ಮನೆ ಮನೆಗೂ ದಿನಸಿ ತಲುಪಿಸಲು ನಾವು ತಯಾರಿದ್ದೇವೆ. ನಮ್ಮ ಜೊತೆ ಕೈ ಜೋಡಿಸಿ ನೀವು ಕೂಡ ಹೆಚ್ಚು ಗಳಿಕೆ ಗಳಿಸಬಹುದು. ನಿಮ್ಮೂರಿನಲ್ಲಿ ನಮ್ಮ ನಮಾಮಿ ರೀಟೇಲ್ ದಿನಸಿ ಅಂಗಡಿಯನ್ನು ತೆಗೆದು ಹೆಚ್ಚಿನ ಗಳಿಕೆಯನ್ನು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ನಿಮ್ಮ ಕಷ್ಟ ಯಾವುದೇ ಇರಲಿ, ಜ್ಯೋತಿಷ್ಯದಲ್ಲೊಂದು ಪುಟ್ಟ ಸಮಾಧಾನವಿದೆ. ನಿಮಗೋಸ್ಕರ ಕಾಯ್ತಿರ್ತೇನೆ. ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗೆ. ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ. ನಿಮ್ಮ ಜ್ಯೋತಿಷ್ಯದ ಪ್ರಶ್ನೆಗಳಿಗೊಂದು ಸಮಾಧಾನ ಕೊಡಲು ನಾವಿದ್ದೇವೆ. ಈ ಗಿಫ್ಟ್ ವೋಚರನ್ನು ಹೇಗೆ ಪಡಿಬೇಕು ತಿಳಿದುಕೊಳ್ಳಬೇಕೆ? ಕರೆ ಮಾಡಿ
ನಮಾಮಿ ಶಂಕರ ಸಹಾಯವಾಣಿಗೆ.